Hi, hello, namaste, welcome back to my YouTube channel. SSB scholarship na update ke swagata. ಅದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ 40% ಫೀಸ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ, ಇನ್ನು ಕೂಡ 60% ಫೀಸ್ ಬಂದುಬಿಟ್ಟು ಕ್ರೆಡಿಟ್ ಆಗಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಮೋಸ್ಟ್ ಆಫ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸಾಕಷ್ಟು ಡೇಸ್ ಆಯಿತು ನಮಗೆ ಇನ್ನೂ ಕೂಡ 60% ಬಂದಿಲ್ಲ, ನಿಜವಾಗ್ಲೂ ಬರುತ್ತಾ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಟೈಪ್ ಮತ್ತು ಅಮೌಂಟ್ ಅಂತ ಇರುತ್ತೆ, ಅದನ್ನು ನೀವು ಚೆಕ್ ಔಟ್ ಮಾಡೋಕ್ಕಾಗುತ್ತೆ. ಅಲ್ಲಿ ನಿಮಗೆ ಸ್ಯಾಂಕ್ಷನ್ ಆಗಿರುತ್ತೆ, ಟೋಟಲ್ ಬಂದುಬಿಟ್ಟು ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಅಂತ ಇರುತ್ತೆ, ಅದು ನಿಮಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಲ್ಲಿ 1265 ಇರುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಇರುತ್ತೆ. ಅಲ್ಲಿ ಫೀಸ್ ಸ್ಯಾಂಕ್ಷನ್ ಟು 40% ಇಷ್ಟು ಅಮೌಂಟ್ ಅಂತ ಮೆನ್ಷನ್ ಮಾಡಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 7706 ಅಂತ ಇರುತ್ತೆ. ನಂತರ ಫೀಸ್ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ 60% ಅಂತ, ಅದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 11,559 ಇರುತ್ತೆ, ಬೇರೆ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಅಲ್ಲಿ ಏನಾಗಿದೆ ಅಂದರೆ ಇನ್ನು ಕೂಡ 7706 ರೂಪೀಸ್ ಬಂದುಬಿಟ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇದು ಬಂದು ಸುಮಾರು ದಿನ ಅರೌಂಡ್ 2 to 3 months ಆಗಿದೆ, ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿದೆ. ಆಸ್ಟ್ರೇಲಿಯಾ ಅಮೌಂಟ್ ಬಂದುಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿ ಪೆಂಡಿಂಗ್ ಇದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಅಥವಾ ಲೇಟರ್ ಆಗಿ ಡಿಪಾರ್ಟ್ಮೆಂಟ್ ಅವರು ಹಾಕ್ತಾರೆ ಹಾಸ್ಟೆಲ್ ಅಥವಾ ಡೇಸ್ ಕಾಲರ್ ಅಮೌಂಟನ್ನು. ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ರೆ ಏನಂದರೆ ಒಂದು ಸ್ಟೂಡೆಂಟ್ 60% ಫೀಸ್ ಬಂದುಬಿಟ್ಟು ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅರೌಂಡ್ 11,559, ಕರೆಕ್ಟಾಗಿ 11,559 ಬಂದು ಕ್ರೆಡಿಟ್ ಆಗಬೇಕಾಗುತ್ತೆ. ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಕಾಲೇಜಿಗೆ ಕಟ್ಟಬೇಕಾಗುತ್ತೆ, ಅದಕ್ಕೋಸ್ಕರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ 60% ಹೋಗ್ಬರುತ್ತೆ ಅಂತ. ಬೇರೆ ವಿದ್ಯಾರ್ಥಿಗಳಿಗೆ ಕೂಡ ಜನರೇಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಸರ್ಕಾರದ ಹತ್ರ ಅಮೌಂಟ್ ಇಲ್ಲ ಅಂದರೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದಕ್ಕೆ ನಿಮ್ದು ಇನ್ನೂ ಕೂಡ 60% ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿಲ್ಲ. ನಂಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತ ಮಾಹಿತಿ ಬಂದಿದೆ. ಬಟ್ ಯಾವ ವಿದ್ಯಾರ್ಥಿಗಳಿಗೆ 60% ಅಮೌಂಟ್ ಬಂದಿದೆ ಅವರು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬರಬೇಕಾಗುತ್ತೆ, ಸರ್ಕಾರದ ಸದ್ಯಕ್ಕೆ ಫಂಡಿಂಗ್ ಇಲ್ಲ ಕಾರಣ ಇನ್ನೂ ಕೂಡ ಬಂದಿಲ್ಲ. ಆದಷ್ಟು ಬೇಗ ಸರ್ಕಾರದವರು ಫಂಡ್ ರಿಲೀಸ್ ಮಾಡಿದ ನಂತರ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ನಿಮ್ಮ ಅಮೌಂಟು ಮೋಸ ಆಗಲ್ಲ, ಯಾವುದು ಕಾರಣಕ್ಕೂ ಬಂದೇ ಬರುತ್ತೆ. ದಯವಿಟ್ಟು ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಎರಡನೇ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ. ಕರ್ನಾಟಕ ಸ್ಟೇಟ್ ಬ್ರಾಹ್ಮಣ್ ಡೆವಲಪ್ಮೆಂಟ್ ಬೋರ್ಡ್ ಮತ್ತು ಮೈನಾರಿಟಿ ಬೋರ್ಡ್ ಅವರು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫೈ, ತಾಲೂಕು ಆಫೀಸರ್ ಅಪ್ಲಿಕೇಶನ್ ಇನ್ನೂ ಕೂಡ ವೆರಿಫೈ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದರೆ, ಇದು ಬ್ರಾಹ್ಮಣ್ ಡಿಪಾರ್ಟ್ಮೆಂಟು ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟು ಇನ್ನೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನನ್ನು ವೆರಿಫೈ ಮಾಡ್ತಾ ಇಲ್ಲ, ಅಮೌಂಟ್ ಬಂದುಬಿಟ್ಟು ಇನ್ನೂ ಕೂಡ ಕ್ರೆಡಿಟ್ ಮಾಡಿಲ್ಲ. ಇದು ನಿಮ್ಮ ತಪ್ಪಲ್ಲ, ಡಿಪಾರ್ಟ್ಮೆಂಟ್ ತಪ್ಪು, ಡಿಪಾರ್ಟ್ಮೆಂಟ್ ಅವರು ಇನ್ನೂ ಮಾಡಿಲ್ಲ, ಅವರು ಶೀಘ್ರದಲ್ಲೇ ಮಾಡ್ತಾರೆ. ಯಾಕಂದರೆ ಡೇಟ್ ಕೂಡ ಮುಗಿಯೋಕ್ಕಾಯಿತು, ಮಾಡಲೇಬೇಕು, ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಆದಷ್ಟು ಬೇಗ ಮಾಡಿ ವೆರಿಫೈ ಮಾಡಿ ನಿಮಗೆ ಅಮೌಂಟ್ ಅನ್ನು ಹಾಕ್ತಾರೆ. ಅಂಥ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನಂತರ ನಿಮ್ಮದು ಅಪ್ಲಿಕೇಶನ್ ರಿಫೈ ಮಾಡೇ ಮಾಡ್ತಾರೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದರದ್ದೇನು ಕರ್ನಾಟಕ ಬ್ರಾಹ್ಮಣ್ ಬೋರ್ಡ್ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಇನ್ನೂ ಕೂಡ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ದಯವಿಟ್ಟು ಹತ್ತಿರದ ತಾಲೂಕು ಕಚೇರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಏನಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಸ್ಟೇಟಸ್ ಬಂದುಬಿಟ್ಟು ಈಗ ಮೆನ್ಷನ್ ಆಗಿ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮದು ಈಗ ಅಪ್ಲಿಕೇಶನ್ ರಿಸೀವ್ ಮಾಡಿರ್ತಾರೆ, ನಂತರ ನಿಮ್ಮದು ಅಪ್ಲಿಕೇಶನ್ ರಿಫೈನ ಮಾಡ್ತಾರೆ. ಬಟ್ ಸಾಕಷ್ಟು ದಿನದಿಂದನೇ ನಿಮಗೆ ಡಿಪಾರ್ಟ್ಮೆಂಟ್ ತೋರಿಸಿ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗಿರುತ್ತೆ ಸಾಕಷ್ಟು ದಿನದಿಂದನೇ. ಅಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ದಯವಿಟ್ಟು ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ ವೆರಿಫೈ ಮಾಡಿಸ್ಕೊಳ್ಳಿ. ಅಂಥ ವಿದ್ಯಾರ್ಥಿಗಳಿಗೆ ಬೇಗ ಸ್ಕಾಲರ್ಶಿಪ್ ಬರುತ್ತೆ. ತಾಲೂಕು ಆಫೀಸ್ ವೆರಿಫಿಕೇಷನ್ ಇಂಪಾರ್ಟೆಂಟ್ ಆಗಿರೋ ಕಾರಣ ಇದು ಕಂಪಲ್ಸರಿ ಮಾಡಿಸೋಕ್ಕಾಗುತ್ತೆ. ಡಿಪಾರ್ಟ್ಮೆಂಟ್ ಅವರು ವೆರಿಫೈ ಮಾಡಿದ್ರೆ ಓಕೆ, ಕೆಲವು ವಿದ್ಯಾರ್ಥಿಗಳಿಗೆ ವೆರಿಫೈ ಮಾಡೋದಿಲ್ಲ ನಾನಾ ಕಾರಣಗಳಿಂದ. ಅದಕ್ಕೋಸ್ಕರ ಅದು ಸಾಲ್ವ್ ಆಗಬೇಕಂದ್ರೆ ಹತ್ತಿರದ ತಾಲೂಕು ಕಚೇರಿಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.